ನಮಸ್ಕಾರ ವೀಕ್ಷಕರೆ ತುಂಬಾ ಜನಕ್ಕೆ ನನ್ನ ಪರಿಚಯ ಸಾಕಷ್ಟು ಟಿವಿ ಸಂದರ್ಶನಗಳನ್ನು ಮಾಡಿರೋದಿಂದ ಆಗಿದ್ರೆ ಬಹುಪಾಲು ಜನಕ್ಕೆ ಒಂದು ಎರಡು ವರ್ಷದ ಹಿಂದೆ ತಿರುವಣ್ಣಾಮಲೈ ಅರುಣಾಚಲನ ಆ ಅಮೋಘವಾದ ಆ ಒಂದು ವಿಷಯವನ್ನ ಚರ್ಚೆ ಮಾಡಬೇಕಾದ್ರೆ ನಡೆದ ಲೈವ್ ಅಲ್ಲಿ ಸಾಕಷ್ಟು ಜನಕ್ಕೆ ಅದು ಮನ ಮುಟ್ತು ಇವತ್ತಿಗೂ ಸುಮಾರು ಜನ ಬರೋರು ಆ ಒಂದು ಲೈವ್ ನ ನೋಡಿ ಅದರಿಂದ ಪ್ರೋತ್ಸಾಹಿತರಾಗಿ ಆಧ್ಯಾತ್ಮಿಕ ಚಿಂತನೆ ಇರಬಹುದು ಅಥವಾ ಆರೋಗ್ಯದ ವಿಚಾರವಾಗಿ ಅವತ್ತು ಚರ್ಚೆ ಮಾಡಿದಂತ ವಿಷಯ ಇರಬಹುದು ಸಾಕಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಸೋ ಆ ಒಂದು ಪ್ರೀತಿ ಆ ಒಂದು ಅಮೋಘವಾದ ಒಂದು ಅವಿನಾಭಾವ ಸಂಬಂಧ ಆ ಒಂದು ರೀತಿಯಲ್ಲಿ ಏನು ಬೆಳೆದು ಬಂತು ಅದನ್ನ ನಾನು ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ ಸೋ ಇವತ್ತಿನ ಕನ್ವರ್ಸೇಷನ್ ನ ರಮಣ ಮಹರ್ಷಿಗಳ ಒಂದು ವಿಚಾರವನ್ನ ನಾನು ಏನು ಆ ಕನ್ವರ್ಸೇಷನ್ ಅಲ್ಲಿ ಹೇಳಿದ್ದೆ ಅದನ್ನ ಹೇಳ್ತಾನೆ ಶುರು ಮಾಡಕ್ಕೆ ಇಷ್ಟ ಪಡ್ತೀನಿ ಸೋ ಒಮ್ಮೆ ರಮಣ ಮಹರ್ಷಿಗಳು ಹೀಗೆ ಟ್ರೈನ್ ಅಲ್ಲಿ ಹೋಗಬೇಕಾದ್ರೆ ಒಬ್ಬರು ಪ್ಯಾಸೆಂಜರ್ ತನ್ನ ಲಗೇಜ್ ಅನ್ನು ತಲೆ ಮೇಲೆ ಇಟ್ಕೊಂಡು ಕೂತಿದ್ರಂತೆ ಸೋ ಟ್ರೈನ್ ಹೋಗ್ತಾ ಇದೆ ಈ ವ್ಯಕ್ತಿ ಸೀಟ್ ಸಿಕ್ಕಿದೆ ಚೇರ್ ಮೇಲೆ ಕೂತಿದ್ದಾರೆ ಸೀಟ್ ಮೇಲೆ ಬಟ್ ತಲೆ ಮೇಲೆ ಒಂದಷ್ಟು ಲಗೇಜ್ ಇಟ್ಕೊಂಡು ಕೂತಿದ್ರಂತೆ ಸೋ ರಮಣ ಮಹರ್ಷಿಗಳು ಒಂದ ಸ್ವಲ್ಪ ತಾನ ಮೇಲೆ ಆ ವ್ಯಕ್ತಿನ ಮಾತಾಡಿಸಿ ಕೇಳ್ತಾರೆ ಅಲ್ಲಪ್ಪ ಈ ಟ್ರೈನ್ ಅಲ್ಲಿ ಹೋಗೋ ಎಲ್ಲರನ್ನೂ ಹೊತ್ತುಕೊಂಡು ಹೋಗ್ತಾ ಇದೆ ಅದು ಎಷ್ಟೋ ಕೆಜಿ ಬಾರನ್ನ ನಿನ್ನ ತಲೆ ಮೇಲೆ ಇರೋ ಲಗೇಜ್ ಅನ್ನು ಸೆಪರೇಟ್ ಆಗಿ ಅದೇನ ಎತ್ತುಕೋಬೇಕಾಗುತ್ತಾ ನಿನ್ನ ತಲೆ ಮೇಲೆ ಇರೋ ಲಗೇಜ್ ನಾನು ಎತ್ತುಕೊಳ್ಳಲ್ಲ ಅಂತ ಹೇಳುತ್ತಾ ಫಸ್ಟ್ ಕೆಳಗಡೆ ಇಳಿಸೋದನ್ನ ನಮ್ಮೆಲ್ಲರ ಜೊತೆ ನಿನ್ನ ಭಾರನೂ ಅದೇ ಹೊತ್ತುಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಸೋ ಜೀವನದಲ್ಲಿ ನಾವು ಎಷ್ಟೋ ಸಾರಿ ನಮ್ಮ ಸಮಸ್ಯೆಗಳು ಅಥವಾ ನಮ್ಮ ದ್ವಂದ್ವ ನಮ್ಮ ಭಯ ಅಥವಾ ನಮ್ಮಲ್ಲಿರುವ ಯಾವುದೋ ಒಂದು ನ್ಯೂನತೆಯನ್ನ ಅದು ನಂದು ನಾನೇ ಸರಿಪಡಿಸಬೇಕು ಅಯ್ಯೋ ನಂದೇ ಜವಾಬ್ದಾರಿ ಇದು ಅಂತ ಆತಂಕದಲ್ಲಿ ತಲೆ ಮೇಲೆ ಹೊತ್ತುಕೊಂಡು ಕೂತಿರೋ ತರನೇ ಕೂತಿದೀವಿ ಆದರೆ ಪ್ರಕೃತಿ ಸಹಜವಾಗಿ ಅದನ್ನ ಸರಿಪಡಿಸುತ್ತೆ ನಾವು ಅದಕ್ಕೆ ಸರೆಂಡರ್ ಆಗಬೇಕು ಅಷ್ಟು ಅರಿವು ಬರಬೇಕು ಅನ್ನೋದು ಇಲ್ಲಿ ಮುಖ್ಯ ರಮಣ ಮಹರ್ಷಿಗಳು ಯಾವಾಗಲೂ ಸೆಲ್ಫ್ ಎನ್ಕ್ವೈರಿ ಸಾಧ್ಯ ಆದರೆ ಆ ಪುಸ್ತಕ ಸುಲಭವಾಗಿ ಎಲ್ಲ ಕಡೆ ಸಿಗುತ್ತೆ ದಯವಿಟ್ಟು ತಗೊಂಡು ಓದಿ ಸೆಲ್ಫ್ ಎನ್ಕ್ವೈರಿ ಬಗ್ಗೆ ಸಾಕಷ್ಟು ಒತ್ತು ಕೊಡ್ತಾರೆ ಸೋ ಈ ಸ್ವಯಂ ವಿಮರ್ಶೆಯಲ್ಲಿ ಬರುವ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾನೆ ಇವತ್ತಿನ ಈ ವಿಶೇಷ ಸಂಚಿಕೆಯ ಒಂದು ಒಳ ಅರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಬಹುಪಾಲು ಈ ಥರದ ಪ್ರಮುಖ ಪ್ರಶ್ನೆಗಳನ್ನು ಕೇಳುವ ಪ್ರಯತ್ನವನ್ನು ನಮಗೆ ನಾವೇ ಮಾಡ್ಕೊಳ್ಳೋಣ ತನ್ಮೂಲಕ ಹೇಗೆ ನಾವು ನಮ್ಮ ಅಂತರಾಳಕ್ಕೆ ಇಳಿದು ನಮ್ಮ ನ್ಯೂನತೆಗಳನ್ನು ವಾಸಿಪಡಿಸ್ಕೊಳ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಟಿಪ್ಪಣಿಗಳನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡೋಣ ಸೋ ಎಷ್ಟೋ ಸಾರಿ ನಮ್ಗೆ ಅನಿಸುತ್ತೆ ನಾನು ಎಲ್ಲ ಪದ್ಧತಿಗಳನ್ನು ತುಂಬ ಚೆನ್ನಾಗಿ ಮಾಡ್ತೀನಿ ಪೂಜೆ ಪುನಸ್ಕಾರ ಇರಬಹುದು ಮಂತ್ರಪಠನೆ ಇರಬಹುದು ಅಥವಾ ಯಾವುದೇ ಕ್ರಿಯೆ ನನಗೆ ಪಾರಂಪರ್ಯವಾಗಿ ಬಂದಿರೋದು ಅಥವಾ ನಮ್ಮ ಜಾತಿಯಲ್ಲಿ ಬಂದಿರೋದು ಎಲ್ಲ ಮಾಡಿದ್ರು ಮತ್ತೆ ನಂಗೆ ಯಾಕೆ ಕಷ್ಟ ಬರ್ತಾ ಇದೆ ಅನ್ನೋ ಪ್ರಶ್ನೆ ಎಷ್ಟೋ ಜನಕ್ಕೆ ಬರುತ್ತೆ ಅಥವಾ ನಾನು ತುಂಬ ಒಳ್ಳೆ ವ್ಯಕ್ತಿ ಐ ಎಮ್ ಅ ವೆರಿ ಗುಡ್ ಪರ್ಸನ್ ನಾನು ಯಾರಿಗೂ ಯಾವತ್ತೂ ಕನಸಲ್ಲೂ ಮೋಸ ಮಾಡಬೇಕು ಅಂತ ನಾನು ಅನ್ಕೊಳ್ಳಲ್ಲ ಅಂದರೂ ನನಗೆ ಕಿರಿಕಿರಿಗಳು ಸಂಕಟಗಳು ಯಾತನೆಗಳು ತೊಂದರೆ ಯಾಕೆ ಬರ್ತಾ ಇದೆ ಯಾಕೆ ಹುಡ್ಕೊಂಡು ಬಂದು ನಂಗೆ ತೊಂದರೆ ಕೊಡ್ತಾರೆ ಅನ್ನೋ ಪ್ರಶ್ನೆ ಎಷ್ಟೋ ಜನಕ್ಕೆ ನಮ್ಮಲ್ಲಿ ಉದ್ಭವ ಆಗಿರುತ್ತೆ ಅಥವಾ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಇದೊಂದು ಚಿಕ್ಕ ಚೇಂಜ್ ಇದು ಒಂದು ಸಣ್ಣದೊಂದು ಪರಿವರ್ತನೆ ಅಷ್ಟೇ ಬದಲಾವಣೆ ನಾನು ಮಾಡ್ಕೊಳ್ಬೇಕಾಗಿರೋದು ಎಷ್ಟೆಲ್ಲ ನಾನು ಜೀವನದಲ್ಲಿ ಗೆದ್ದಿದ್ದೀನಿ ಎಷ್ಟೆಲ್ಲ ಓದ್ಕೊಂಡಿದ್ದೀನಿ ಏನೆಲ್ಲ ಸಾಧನೆ ಮಾಡಿದ್ದೀನಿ ಆದರೂ ಇದೊಂದು ಸಣ್ಣ ಬದಲಾವಣೆಯನ್ನು ಚೇಂಜನ್ನು ನನ್ನ ಕೈಲಿ ಯಾಕಪ್ಪ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋಷ್ಟು ಅದು ಒಬ್ಬ ವ್ಯಕ್ತಿಯನ್ನು ಕಾಡ್ಬಿಟ್ಟಿರುತ್ತೆ ಅಥವಾ ಆ ಒಂದು ಬದಲಾವಣೆ ಮಾಡ್ಕೊಂಡಿಲ್ಲ ಅಂತಲೇ ಎಷ್ಟೋ ಡಿಫಿಕಲ್ಟೀಸ್ ಅಥವಾ ಸಮಸ್ಯೆಗಳನ್ನು ಎದುರಿಸುವಂತಹ ಸಮಸ್ಯೆ ಬಂದಿರುತ್ತೆ ಇನ್ನು ಈ ಎಕ್ಸ್ಪೀರಿಯನ್ಸ್ ಸೀಕರ್ಸ್ ಅಂದರೆ ಈ ಅನುಭವ ಮತ್ತೊಂದು ಇನ್ನೊಂದೇನೋ ಕಲಿಯೋಣ ಮತ್ತೊಂದೇನೋ ಮಾಡೋಣ ಆ ಜಾಬ್ಗೆ ಹೋಗೋಣ ಬೇಡ ಇದನ್ನು ಮಾಡೋಣ ಅದನ್ನು ಮಾಡೋಣ ಅಂತ ಒಂದರಿಂದ ಇನ್ನೊಂದು ಇನ್ನೊಂದರಿಂದ ಮತ್ತೊಂದು ಜಂಪ್ ಆಗ್ತಾ ಇರ್ತಾರೆ ಕಪ್ಪೆ ಥರ ಆದರೆ ಎಲ್ಲೂ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಮಾಡುವಂತಹ ಆ ಒಂದು ಏನು ಆ ಡೆಡಿಕೇಶನ್ ಬೇಕು ಅದು ಅವರಲ್ಲಿ ಇರಲ್ಲ ಇದು ಯಾಕೆ ಸಾಧ್ಯ ಆಗ್ತಾಯಿಲ್ಲ ನನಗೆ ಯಾಕೆಲ್ಲ ಅರ್ಧಂಬರ್ಧ ಆಗುತ್ತೆ ಅನ್ನೋ ಪ್ರಶ್ನೆ ಇರಬಹುದು ಅಥವಾ ನಾನು ಎಷ್ಟೇ ಪ್ರೀತಿ ಕೊಟ್ಟರು ನಾನು ಆ ಪ್ರೀತಿಯ ವಿಚಾರದಲ್ಲಿ ನಿಯತ್ತಾಗಿದ್ದರೂ ಅದು ನಮ್ಮ ರಿಲೇಟಿವ್ಸಿಂದ ಹಿಡಿದು ನಾವು ಬೇರೆ ರಿಲೇಷನ್ಶಿಪ್ಪಲ್ಲಿ ಯಾವ ಥರದ್ದೇ ಹುಡುಕಾಟದಲ್ಲಿರಬಹುದು ನನಗೆ ಇನಿಷಿಯಲಿ ಆ ಪ್ರೀತಿ ಸಿಕ್ಕಿದ್ರು ಮತ್ತೆ ಆ ಪ್ರೀತಿನೇ ವ್ಯಾಮೋಹಕ್ಕೆ ಬದಲಾಗಿ ಅದೇ ನನಗೆ ಸಮಸ್ಯೆ ಕೊಟ್ಬಿಡ್ತಾ ಇದೆಯಲ್ಲ ಇದ್ಯಾಕೆ ಈ ಥರದ ಒಂದು ದ್ವಂದ್ವಕ್ಕೆ ನಾನು ಒಳಗಾಗ್ತಾ ಇದ್ದೀನಿ ಅನ್ನೋದಿರಬಹುದು ಅಥವಾ ಇನ್ನೊಂದು ಆ್ಯಂಗಲಲ್ಲಿ ನೋಡೋದಾದರೆ ಒಂದು ಚಿಕ್ಕ ದೈಹಿಕ ಸಮಸ್ಯೆ ಅಯ್ಯೋ ಇದೊಂದು ಸಣ್ಣದು ಒಂದು ಸಣ್ಣ ಅಲರ್ಜಿ ಒಂದು ಸಣ್ಣ ಕಾಮನ್ ಕೊಳ್ಳೆ ಇದೊಂದು ಪುಟಾಣಿ ಯಾವಾಗವಾಗ ಬರೋ ತಲೆನೋವು ಅಥವಾ ಏನೋ ಒಂದು ಸ್ಮಾಲ್ ಕನ್ಸರ್ನ್ ಈ ಒಂದು ಸಣ್ಣ ಫಿಸಿಕಲ್ ಪ್ರಾಬ್ಲಮ್ನ ನನಗೆ ವಾಸಿ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ವಲ್ಲ ಯಾಕೆ ಅಥವಾ ಹೋದಂಗೆ ಹೋಗಿ ಅದು ಮತ್ತೆ ಎಷ್ಟು ವರ್ಷ ಆದಮೇಲೆ ಮತ್ತೆ ವಾಪಸ್ ಬಂದುಬಿಡ್ತಾ ಇದೆಯಲ್ಲ ಯಾವ್ಯಾವ ಥರದ್ದೋ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ ಯಾಕೆ ಅನ್ನೋ ಪ್ರಶ್ನೆ ಇರಬಹುದು ಅಥವಾ ನಮ್ಮಲ್ಲಿರೋ ಯಾವುದೋ ಒಂದು ಓಲ್ಡ್ ಪ್ಯಾಟರ್ನ್ ಅಂದರೆ ಹಳೇದ್ಯಾವುದೋ ಒಂದು ರೂಢಿ ಇರಬಹುದು ಅಥವಾ ಹಳೇದ್ಯಾವುದೋ ಒಂದು ಹಠನೋ ಚಟನೋ ಇರಬಹುದು
ಅದು ನಮ್ಮಲ್ಲಿ ನಾವು ಅದನ್ನ ಬಿಡಿಸ್ಕೊಂಡಿದ್ರು ಕೂಡ ಹಳೇದ್ ಯಾರೋ ಫ್ರೆಂಡೋ ಅಥವಾ ನಮ್ಮ ಊರವರೋ ಯಾರೋ ಸಿಕ್ಕಿದಾಗ ನಾವು ಮತ್ತೆ ಆ ಹಳೆ ವ್ಯಕ್ತಿ ತರನೆ ಬಿಹೇವ್ ಮಾಡಕ್ ಶುರು ಮಾಡ್ಬಿಡ್ತೀವಿ. 10 ವರ್ಷದಿಂದ ಯಾರೋ ಸಿಕ್ಕಿದ್ರು ಅವಾಗ ಏ ನೀನ್ ಆಗಿದ್ದೆ ಇವಾಗೇನ್ ನೀನ್ ಬಾರಿ ಸಾಚನ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ರು ನಾನು ಹಾಗೆ ಆಗ್ಬಿಟ್ಟೆ, ಅಯ್ಯೋ ನಂಬಿಟ್ಟೆ, ಅಯ್ಯೋ ಇವ್ರು ಆಗಿದ್ರು ಅಂತ ನಾನು ಮೊದಲ ತರನೆ ಮಾಡ್ಬಿಟ್ಟೆ ಅಂತ ಓಲ್ಡ್ ಪ್ಯಾಟರ್ನ್ಸ್ನ ರಿಪೀಟ್ ಮಾಡೋ ಟೆಂಡೆನ್ಸಿ ನಮ್ಮಲ್ಲಿ ಇರುತ್ತೆ. ಅಂದರೆ ನಮ್ಮ ಒಳಗಡೆ ಎಲ್ಲೋ ಅದು ಗುಹೆಯಲ್ಲಿ ಕೂತಿರುತ್ತೆ ಅಷ್ಟೇ, ಆಚೆ ಬರೋಕ್ಕೆ ಎಕ್ಸ್ಕ್ಯೂಸ್ ಹುಡ್ಕೊಂಡು. ಆ ಥರದ್ದೊಂದು ಪರಿಸ್ಥಿತಿ ಇರ್ಬೋದು. ಅಥವಾ ಇನ್ನೂ ಸ್ವಲ್ಪ ಇಂಪ್ರೊವೈಸ್ಡ್ ವರ್ಷನ್ ನೋಡೋದಾದರೆ, ಧ್ಯಾನ ಮಾಡಬೇಕು ಅಂತ ಗೊತ್ತು, ಅದರ ಲಾಭಗಳು ಗೊತ್ತು, ಬಟ್ ನಂಗೆ ಫೋಕಸ್ ಆಗ್ತಾ ಇಲ್ಲ, 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅಥವಾ ನಂಗೆ ಹೆಂಗೆ ಗೊತ್ತಾಗುತ್ತೆ ನಂಗೆ ಇದರಿಂದ ಲಾಭ ಬರ್ತಾ ಇದೆ ಅಂತ, ನಾನು ಬೆಟರ್ ವ್ಯಕ್ತಿ ಆಗ್ತಾ ಇದ್ದೀನಿ ಅನ್ನೋ ಆ ಒಂದು ರಿಯಲೈಸೇಷನ್ ನಂಗೆ ಹೇಗೆ ಬರುತ್ತೆ ಅನ್ನೋ ಥರದೊಂದು ಮೈಂಡ್ ಸೆಟ್ ಇರಬಹುದು. ಅಥವಾ ಇನ್ನೂ ಸ್ಪಿರಿಚುವಲ್ ಆಗಿ ಯೋಚನೆ ಮಾಡೋದಾದರೆ ಕರ್ಮ ಥಿಯರಿ, ಅಂದರೆ ಅಯ್ಯೋ ಇದೆಲ್ಲ ನನ್ನ ಹಣೆ ಬರ ಇಷ್ಟೇನಾ, ಅವ್ರು ಯಾರೋ ಹೇಳಿದ್ರು ನೀನು ಹೀಗೆ ಇರ್ತೀಯ, ನಿಂಗೆ 50 ವರ್ಷ ಹೀಗೆ ಇರುತ್ತೆ, ಅಥವಾ ನಿನ್ನ ಹಣೆ ಬರದಲ್ಲಿ ಹೀಗೆ ಬರ್ದಿದೆ ಅಂತ, ಹಾಗಾದರೆ ಇಷ್ಟೇನಾ ನಾನು ಇದರಲ್ಲೇ ಈ ನ್ಯೂನತೆಯ ಜೊತೆಲೇ ಬದುಕಬೇಕಾ, ಹಾಗಾದ್ರೆ ಆಗೋಯ್ತಾ ಮುಗ್ದೋಯ್ತಾ ಅಂತ ಆ ಲಿಮಿಟೇಷನ್ಸ್. ಅಂದರೆ ಒಂದು ಓಕೆ ನಿಂಗೆ ಇದೊಂದು ಪ್ರಿಸನ್ ಇದೆ, ಒಂದು ಕೇಜ್ ಇದೆ, ನೀನು ಅಷ್ಟರಲ್ಲೇ ಹಾರ್ಬೋದು, ಅಷ್ಟರಲ್ಲೇ ಹಾರೋಕ್ಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಅದೇ ನನ್ನ ಪ್ರಪಂಚ ಆಗೋಗುತ್ತಾ, ಅಥವಾ ಇದು ನಿಜನಾ ಅಥವಾ ಬದಲಾವಣೆ ಸಾಧ್ಯನಾ ಅಥವಾ ನನ್ನ ಪ್ರಯತ್ನ ವೇಸ್ಟಾ, ಈ ಥರದ್ದೆಲ್ಲ ಪ್ರಶ್ನೆಗಳು ಕಾಡ್ತಾ ಇರೋ ಥರದ್ದು ಆಗಿರಬಹುದು. ಈ ಪ್ರಶ್ನೆಗಳು ಕಾಡಬೇಕಾದ್ರೆ ಒಳಗಡೆ ಒಂದು ಟ್ರೈನ್ ಓಡುತ್ತಲ್ಲ, ಎಷ್ಟೋ ಸಾರಿ ನಮ್ಮ ಮಾತನ್ನು ನಾವೇ ಕೇಳ್ತಿರಲ್ಲ. ನಾನು ಯಾವಾಗಲೂ ಕಾಮನ್ ಉದಾಹರಣೆ ಕೊಡ್ತಿರ್ತೀನಿ, ಬೆಳಗ್ಗೆ ನಾನು ಎದ್ದೇಳ್ತೀನಿ 5 ಗಂಟೆಗೆ ಅಂತ ಅಂದ್ಕೊಳ್ಳೋ ಮಾತನ್ನೇ ನಾವು ಕೇಳಲ್ಲ, ಮತ್ತು ನಾವೇ ಅಲಾರಂ ಇಟ್ಟು ನಾವೇ ಸ್ನೂಸ್ ಬಟನ್ ಒತ್ತಿ ನಾವೇ ಆಫ್ ಮಾಡಿ ಮಲ್ಕೊಳ್ತೀವಿ. ಅಥವಾ ನಾವೇ ಅಂದ್ಕೊಳ್ತೀವಿ ನಾಳೆಯಿಂದ ನಾನು ರೋಡ್ ಸೈಡ್ ಬಿಡ್ತೀನಲ್ಲ ಅಂತ, ಮತ್ತೆ ನಾವೇ ಅದು ಸಂಕಲ್ಪ ಮಾಡಿದ್ವಿ ಅನ್ನೋದೇ ಮರ್ತು ಹೋಗಿ. ಸೊ ನಮ್ಮ ಮಾತು ನಾವೇ ಕೇಳದೇ ಇರೋ ಪರಿಸ್ಥಿತಿ ಒಂದಾದರೆ, ಇನ್ನೊಂದು ಕಡೆ ಸೆಲ್ಫ್ ಟಾಕ್ ನನಗೆ ನಾನೇ ಮಾತಾಡ್ಕೊಳ್ಳೋ ಒಳಗಡೆ ಏನೋ ಒಂದು ಕಾನ್ವರ್ಸೇಷನ್ ಓಡ್ತಾ ಅದೇ ನಮ್ಗೆ ಹಿಂಸೆ ಕೊಡೋಕ್ಕೆ ಶುರುವಾಗುತ್ತೆ. ಸೊ ಒಂದು ಕಡೆ ಐ ಡೋಂಟ್ ಲಿಸನ್ ಟು ಮೀ, ಅದರ ಕಡೆ ನಂದೇ ವಾಯ್ಸ್ ನಂಗೆ ಟ್ರಬಲ್ ಮಾಡ್ತಾ ಇದೆ ಅನ್ನೋ ಥರದೊಂದು ಗ್ರೂಪ್ ಆಫ್ ಪೀಪಲ್ ಸಫರ್ ಆಗ್ತಾ ಇರೋರು ಇರಬಹುದು. ಅಥವಾ ಓ ನಾನು ಮಾತ್ರ ಸಫರ್ ಆಗ್ತಾ ಇದ್ದೀನಿ, ಹಾಗಾದರೆ ನೋಡಿ ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ, ನಾನು ಲಾಸ್ಟ್ ವೀಡಿಯೋ ತಾನೇ ಮಾಡಿದ್ದೆ, ಕೀಳರಿಮೆ ಇದೆಯಾ ನಿಮಗೆ ಅನ್ನೋದು. ಅದರಲ್ಲಿ ಕಂಪ್ಯಾರಿಸನ್ ಬಗ್ಗೆ ತುಂಬ ಆಳವಾಗಿ ಮಾತಾಡಿದ್ವಿ ನಾವು, ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅದು ಎಲ್ಲರಿಗೂ. ಸೊ ಆ ಕಂಪ್ಯಾರಿಸನ್ನ ಒಂದು ಮೈಂಡ್ ಸೆಟ್ಟಲ್ಲಿ ತನಗೆ ತಾನೇ ಮಾಡ್ಕೊಳ್ಳೋ ಸೆಲ್ಫ್ ಪನಿಷ್ಮೆಂಟಲ್ಲಿ ಸಿಕ್ಕಾಕ್ಕೊಂಡು, ಸೆಲ್ಫ್ ಡಿಫೀಟಲ್ಲಿ ಸಿಕ್ಕಾಕ್ಕೊಂಡು ಸಫರ್ ಆಗೋ ಥರದೊಂದು ಇದಿರಬಹುದು. ಈ ಥರ ಐ ಕ್ಯಾನ್ ಗೋ ಆನ್ ಗಿವಿಂಗ್ ಅ ಲಾಟ್ ಆಫ್ ಲಿಸ್ಟ್. ಸೊ ಯಾವಾಗ ವ್ಯಕ್ತಿ ಎವಾಲ್ವ್ ಆಗ್ತಾರೋ ಆಗ ನಮ್ಮಲ್ಲಿ ಈ ಥರದ ಎಲ್ಲ ಪ್ರಶ್ನೆಗಳ ಮೂಲಕ ನಾವು ವಾಸ್ತವದಲ್ಲಿ ಸಮಸ್ಯೆ ಮೂಲ ಏನು ಅದನ್ನು ಎಷ್ಟು ಸುಲಭವಾಗಿ, ನಮಗೆ ಈ ವೆಸ್ಟರ್ನೈಸ್ ಇದು ಎಷ್ಟು ಲಾಭ ಕಂಫರ್ಟ್ ಕೊಟ್ಟಿದೆಯೋ ಲೈಫಲ್ಲಿ ಅಷ್ಟೇ ಕಾಂಪ್ಲಿಕೇಷನ್ ಒಂದು ಕಡೆ ಕೊಟ್ಬಿಟ್ಟಿದೆ ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ ನನಗೆ. ಅಂದರೆ ಸಿಂಪ್ಲಿಸಿಟಿನ ನಂಬಲೇಬಾರ್ದು, ಅಥವಾ ನಾವು ಹೊಲಿಸ್ಟಿಕ್ಕಾಗಿ ಏನೋ ಯೋಚನೆ ಮಾಡಬಾರ್ದು, ಅಥವಾ ಒಂದಕ್ಕೊಂದು ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ, ಎವ್ರಿಥಿಂಗ್ ಅಬೌಟ್ ಅಸ್ ಇಸ್ ಕನೆಕ್ಟೆಡ್ ವಿತ್ ಎವ್ರಿಥಿಂಗ್, ಆ ಥರ ಯೋಚನೆ ಮಾಡಬಾರ್ದು ಅನ್ನೋ ಥರದೊಂದು ಸಿಂಪ್ಲಿಸಿಟಿಯನ್ನೇ ಕಾಂಪ್ಲಿಕೇಟೆಡ್ ಆಗಿ ನೋಡೋ ಥರದೊಂದು ಸಂದಿಗ್ಧ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎನಿವೆ, ಸೊ ಸಿಂಪಲ್ಲಾಗಿ ಸುಲಭವಾಗಿ ನಾವು ನಮ್ಮ ಸಮಸ್ಯೆ ಮೂಲವನ್ನು ಹುಡುಕಿ ಸಂತೃಪ್ತಿಯನ್ನು ಆರೋಗ್ಯವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಹೋಗ್ಬೋದು. ಸೊ ಈ ನಿಟ್ಟಿನಲ್ಲಿ ನಮಗೆ ಬೇಕಾಗುವ ಪ್ರಮುಖ ವಿಚಾರ, ಇದು ತುಂಬ ಇಂಪಾರ್ಟೆಂಟ್ ನನ್ನ ಪ್ರಕಾರ, ಎಲ್ರಿಗೂ ಇದು ರೆಸೊನೇಟ್ ಆಗುತ್ತೆ. ನಮ್ಮಲ್ಲಿ ನೀವು ಬೇಕಾದರೆ ಯೋಚನೆ ಮಾಡಿ, ಒಂದು 2 ನಿಮಿಷ ಟೈಮ್ ತೊಗೊಂಡು, ಪ್ರಮುಖ ಸಮಸ್ಯೆಗಳು ದೈಹಿಕ ಇರ್ಬೋದು ಅಥವಾ ಅನ್ಯತ ಅಂದರೆ ಮಾನಸಿಕ ಭಾವನಾತ್ಮಕ ಇತ್ಯಾದಿ ಇರ್ಬೋದು, ಅಥವಾ ಏನೋ ಇಲ್ಲ ಅನ್ನೋಕ್ಕೋರ್ಗಿರ್ಬೋದು, ನಮಗೆ ಹೊರಗಡೆಯಿಂದ ಪ್ರೀತಿ ಸಿಕ್ಕಿಲ್ಲ, ಸಾಂತ್ವನ ಸಿಕ್ಕಿಲ್ಲ, ಸೌಲಭ್ಯ ಸಿಕ್ಕಿಲ್ಲ, ಸಹಾಯ ಸಿಕ್ಕಿಲ್ಲ, ಸಪೋರ್ಟ್ ಸಿಕ್ಕಿಲ್ಲ, ಎನ್ಕರೇಜ್ಮೆಂಟ್ ಸಿಕ್ಕಿಲ್ಲ, ಅಥವಾ ನನಗೆ ಬೇಕಾಗುವಂತಹ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ, ಲಕ್ ಸಿಕ್ಕಿಲ್ಲ ಅನ್ನೋದನ್ನು ಕಂಪ್ಲೇಂಟ್ ಲಿಸ್ಟ್ ಹಾಕಿ ಹಾಕಿ ಹಾಕಿನೇ, ಓ ಅದೆಲ್ಲ ಆಗಿಲ್ಲ ಅದರಿಂದನೇ ನನ್ನ ಈ ನ್ಯೂನತೆ ಅಥವಾ ಕಾಯಿಲೆ ಅಥವಾ ಸಮಸ್ಯೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇಟ್ಸ್ ಟೈಮ್ ಟು ಸ್ಟಾರ್ಟ್ ಥಿಂಕಿಂಗ್ ಫ್ರಮ್ ಅನದರ್ ಡೈಮೆನ್ಷನ್. ಖಂಡಿತವಾಗಿಯೂ ನೀವು ಜೀವನಕ್ಕೆ ಒಂದು ಸುಲಭವಾದ ಹೊಸ ಮಾರ್ಗದರ್ಶನವನ್ನು ಕೊಡಬೇಕು, ಅಥವಾ ಅಂತರ್ಜ್ಯೋತಿಯನ್ನು ಬೆಳಗಿಸಿ ನೀವು ಅದರಿಂದ ಆ ಪ್ರಕಾಶದಿಂದ ಎಲ್ಲವನ್ನು ಡಿಫ್ರೆಂಟ್ ಆಗಿ ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ಇವಾಗ ಹೇಳೋ ಪದಗಳು ನಿಮಗೆ ಮುಖ್ಯ ಆಗುತ್ತೆ. ಸೆಲ್ಫ್ ಲವ್, ಸ್ವಯಂ ಪ್ರೀತಿ, ಸ್ವಯಂ ಕರುಣೆ, ಸೆಲ್ಫ್ ಕೈಂಡ್ನೆಸ್. ಕೆಲವ್ರಿಗೆಲ್ಲ ಇದೆಲ್ಲ ಇದು ಹೆಂಗೆ ಸಾಧ್ಯ ಅಂತ ಅನಿಸ್ಬಹುದು, ಇದೆ ಯಾವಾಗಲೂ ನಾವು ಬೇರೆಯವರಿಂದ ಪಡೆದೆ ರೂಢಿ ಅಥವಾ ಎಕ್ಸ್ಪೆಕ್ಟ್ ಮಾಡೇ ರೂಢಿ. ಸೆಲ್ಫ್ ಅಪ್ರಿಸಿಯೇಷನ್, ನಮ್ಮನ್ನು ನಾವು ಹೊಗಳೋದು ಅಥವಾ ಪ್ರೋತ್ಸಾಹ ಕೊಟ್ಕೊಳ್ಳೋದು. ಸೆಲ್ಫ್ ಕಂಪ್ಯಾಷನ್, ಅನುಕಂಪ ತನ್ಮೇಲೆ ತನಗೆ, ಇದು ಈಗೋ ಅಲ್ಲ ಅಹಂ ಅಲ್ಲ, ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇನ್ನೊಮ್ಮೆ ಯಾವಾಗಾದರೂ ನಾವು ಈಗೋ ಅನ್ನೋ ಬ್ಯಾರಿಯರ್ ಅಥವಾ ವಾಲ್ಗೂ ಮತ್ತು ಈ ಥರದ ಪದಗಳಿಗೂ ಇರೋ ವ್ಯತ್ಯಾಸವನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೂ ಆರೋಗ್ಯಕ್ಕೂ ಇರುವ ಸಂಬಂಧ ಅಥವಾ ಲಕ್ಗೂ ಇರೋ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋಣ ಫಾರ್ ಶೋರ್. ಸೆಲ್ಫ್ ಅನಾಲಿಸಿಸ್, ಈ ಎಂಟೈರ್ ಲೈವಲ್ಲಿ ನಾವು ಮೊದಲಿಂದ ಅದನ್ನೇ ಮಾತಾಡ್ತಾ ಇದ್ದೀವಿ. ಸ್ವಯಂ ವಿಮರ್ಶೆ,
ಸೆಲ್ಫ್ ಇಂಟರ್ಪ್ರಿಟೇಷನ್, ವಿಮರ್ಶೆ ಮಾಡಿದ್ಮೇಲೆ ಆ ಡಿಫ್ರೆನ್ಸಿಯೇಷನ್, ಇದು ಯಾವುದು ಸರಿ ಯಾವುದು ತಪ್ಪು ಅನ್ನೋದಿರ್ಬೋದು ಮುಖ್ಯವಾಗಿ, ಅತ್ಯಂತ ಮುಖ್ಯ. ಇದನ್ನು ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿದ್ದೀವಿ. ಇನ್ಫ್ಯಾಕ್ಟ್ ಇದನ್ನು ಯಾರ್ಯಾರು ನಮಗೆ ಮಾಡಿದಾರೋ ಅವ್ರು ಕಂಡ್ರೆ ನಮ್ಗೆ ಆಗಲ್ಲ ಅನ್ನೋ ಲೆವೆಲ್ಗೆ ಅವ್ರನ್ನ ದ್ವೇಷನೂ ಮಾಡಿಬಿಟ್ಟಿರ್ತೀವಿ. ಸೆಲ್ಫ್ ಡಿಸಿಪ್ಲಿನ್, ಡಿಸಿಪ್ಲಿನ ಪನಿಷ್ಮೆಂಟ್ ಅಂತ ನೋಡೋ ಲೆವೆಲ್ಗೆ ನಮ್ಮ ಮೈಂಡ್ ಸೆಟ್ ಆಗೋಗಿದೆ. ಅನ್ಫಾರ್ಚುನೇಟ್ಲಿ ಡಿಸಿಪ್ಲಿನ್ ಮಾಡಿ ಡಿಸಿಪ್ಲಿನ್ ಅಂತ ಒದೆ ಕೊಟ್ಟಿರೋದೇ ಜಾಸ್ತಿ ಅಲ್ವಾ ನಮಗೆ ಸ್ಕೂಲಿಂದ. ಆದ್ರಿಂದ ಬಟ್ ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಅಂದರೆ ನಮಗೆ ಉದ್ಧಾರದ ಪ್ರಪಂಚ ಓಪನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಬ್ಬ ಮೇಧಾವಿಗಳು ಹೇಳ್ತಾರೆ. ಆದ್ದರಿಂದ ಸೆಲ್ಫ್ ಡಿಸಿಪ್ಲಿನ್, ಈ ಥರ ನಮ್ಮ ಜೊತೆಯಲ್ಲೇ ನಮಗಿರುವ ಆ ಸುಂದರವಾದ ಅಮೋಘವಾದ ಸಂಬಂಧಕ್ಕೆ ಸಂಬಂಧಪಟ್ಟ ಪದಗಳ ವಿಚಾರವಾಗಿ ನಾವು ಮಾಡ್ಕೊಳ್ಬೇಕಾಗಿರೋ ವಿಮರ್ಶೆ. ಇದನ್ನೆಲ್ಲ ನೀವು ಎಷ್ಟು ಡೋಸೇಜ್ ತಗೊಳ್ತಾ ಇದ್ದೀರಾ ಪ್ರತಿನಿತ್ಯ? ನಾವು ಯಾರಾದರೂ ನಮಗೆ ಏನಾದರೂ ಪ್ರಿಸ್ಕ್ರೈಬ್ ಮಾಡಿದ್ರೆ ಇಮಿಡಿಯೇಟಾಗಿ ಓ ಅದ್ರ ಅವಶ್ಯಕತೆ ಇದೆಯಂತೆ ನಮಗೆ ಅಂತ ತೊಗೊಂಡ್ಬಿಡ್ತೀವಿ. ನಾನು ಲಾಸ್ಟ್ ಟೈಮ್ ಎರಡು ಲೈವ್ ಹಿಂದೆ ಹೇಳ್ತಾ ಇದ್ದೆ, ನಂಗೆ ಧ್ಯಾನ ಮಾಡಬೇಕಾದ್ರೆ ಒಂದು ವಿಚಾರ ನೆನಪಾಯಿತು ಅಂತ. ದೇಹಕ್ಕೆ ಅಥವಾ ನಮಗೇನಾದರೂ ಸೌಲಭ್ಯಕ್ಕೆ ಬೇಕಾದರೆ ಅದು ನಮ್ಮದಾಗಿರ್ಬೋದು, ನಮ್ಮ ಪ್ರಿಯ ಬಂಧು ಬಾಂಧವರದಾಗಿರ್ಬೋದು, ಇಮಿಡಿಯೇಟಾಗಿ ಫಿಸಿಕಲ್ ಲೆವೆಲ್ಗೆ ಏನಾದರೂ ಬೇಕಾದ್ರೆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡಿಬಿಡ್ತೀವಿ. ಬಟ್ ನಮ್ಮ ಅಂತರಾತ್ಮ ಕೂಗಿ ಕೂಗಿ ಇಷ್ಟು ಪದಗಳ ರಿಕ್ವೈರ್ಮೆಂಟನ್ನು ಕೇಳ್ತಾ ಇರುತ್ತೆ, ಅದನ್ನು ಕೇಳಿಸ್ಕೊಳ್ಳೋಷ್ಟು ಸೌಜನ್ಯನೂ ಇಲ್ಲ, ಪುರುಸತ್ತು ಇಲ್ಲ, ಅದು ಅರ್ಥನೂ ಆಗಲ್ಲ. ಸೊ ಅದು ಬೇಕಾಗೂ ಇಲ್ಲ, ಅದನ್ನು ಅಲ್ಲೂ ಪಠ್ಯಪುಸ್ತಕದಲ್ಲಿ ಹಾಕೂ ಇಲ್ಲ, ಯಾರೂ ಮಾತಾಡೋದೂ ಇಲ್ಲ. ಅದರಿಂದ ಅದು ಅಲ್ಲೇ ಹೋಯಿತು. ಸೊ ಅದನ್ನು ಮತ್ತೆ ನಾವು ಅದನ್ನು ಫಸ್ಟಿಂದ ಕಲಿಬೇಕಾಗತ್ತೆ ಅಂತ. ನಥಿಂಗ್ ರಾಂಗ್, ಬಟ್ ದೆನ್ ಅದು ಅಟ್ಲೀಸ್ಟ್ ಯಾವಾಗಾದರೂ ಒಂದು ಲೈಫ್ ಟೈಮಲ್ಲಿ ಒಂದು ಪಾರ್ಟ್ ಆಫ್ ಯುವರ್ ಎಕ್ಸ್ಪೀರಿಯನ್ಸಲ್ಲಿ ಅದು ರಿಯಲೈಸ್ ಆದ್ರೂ ಇಟ್ ಕ್ಯಾನ್ ಮೇಕ್ ಅ ಹ್ಯೂಜ್ ವರ್ಲ್ಡ್ ಆಫ್ ಡಿಫ್ರೆನ್ಸ್, ಒಂದು ಹೊಸ ಪ್ರಪಂಚದಷ್ಟು ಅದು ವ್ಯತ್ಯಾಸವನ್ನು ಮಾಡುತ್ತೆ. ಇದೆಲ್ಲ ಫಿಲಾಸಫಿಕಲ್ ಅಥವಾ ಇರಲಿ ಪರವಾಗಿಲ್ಲ ಅನ್ನೋ ಥಿಯರಿಗೆ ಸಂಬಂಧಪಟ್ಟಿರೋದಲ್ಲ. ಇಷ್ಟು ಪ್ರಶ್ನೆಗಳನ್ನು ನಾನು ಏನು ಮೊದಲ ಭಾಗದಲ್ಲಿ ಹೇಳಿದೆ ಮತ್ತು ಈ ಪದಗಳನ್ನು ಹೇಳಿದೆ, ಇದೆಲ್ಲವೂ ಇಟ್ಸ್ ಆಲ್ಮೋಸ್ಟ್ 10 ಇಯರ್ಸ್ ಔಷಧರಹಿತ ಚಿಕಿತ್ಸೆಯನ್ನು ಮಾಡ್ತಾ ಈ ಪಯಣದಲ್ಲಿ ನಾನು ತುಂಬ ಚೆನ್ನಾಗಾಗಿದ್ದೀನಿ ಮೇಡಮ್, ಥ್ಯಾಂಕ್ ಯು ಅಂತ ಗ್ರ್ಯಾಟಿಟ್ಯೂಡ್ ಕೊಟ್ಟ ಆ ಮುಗ್ಧ ಪ್ರೀತಿಯ ಆತ್ಮಗಳು ಹೇಳಿರುವ ಪದಗಳನ್ನೇ ನಾನು ಮತ್ತೆ ರೀಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವು ಏನೇನೋ ಹೇಳ್ಬೋದು, ಏ ಹೀಗಾಗತ್ತೆ ಹಾಗಾಗತ್ತೆ ನಂಗೆ ಅದು ಗೊತ್ತಿದ್ದು ಗೊತ್ತು, ಬಟ್ ಅವ್ರ ಚಿಕಿತ್ಸೆ ಆದಮೇಲೆ ನೀವು ನೋಡ್ತಾ ಇದ್ದೀರಾ ಅವ್ರದ್ದು ಯಾವ ಥರದ ಒಂದು ಪ್ರೀತಿಯಿಂದ ಅವ್ರ ಮಾತುಗಳನ್ನು ಹೇಳ್ತಾರೆ. ಆ ಕೀಪ್ ವರ್ಡ್ಸನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಎನ್ಲೈಟನ್ ಆಗಿರುವ ಜ್ಞಾನೋದಯ ಪಡೆದಿರುವ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಕೆಟಲಿಸ್ಟ್ ಥರ ರೆವಲ್ಯೂಷನ್ ಮಾಡಿರೋರು ಉಪಯೋಗಿಸಿರೋ ಪ್ರಮುಖ ಪದಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ದೇ ಆರ್ ಇನ್ ರಿಯಲ್ ಪ್ರಾಕ್ಟಿಕಲ್ ಆ್ಯಂಡ್ ದಟ್ ಸಿಂಪಲ್, ಅಷ್ಟು ಸುಲಭ ಅದು. ಆ್ಯಂಡ್ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಫೋರ್ ವಿ ಟಾಕ್ ಅಬೌಟ್ ದಿ ಲಾಸ್ಟ್ ಪಾಯಿಂಟ್. ಈ ಇಷ್ಟು ಸುಲಭವಾದ ಪದಗಳು ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ನಮಗೆ ಭಯ ಹುಟ್ಟಿಸುತ್ತೆ. ಯಾಕಂದರೆ ಇದೆಲ್ಲ ಅಪರಿಚಿತ ನಮಗೆ, ದೇ ಆರ್ ನಾಟ್ ಫೆಮಿಲಿಯರ್ ಟು ಅಸ್. ನಮಗೆ ತುಂಬ ಫೆಮಿಲಿಯರ್ ಇರೋದು ಗಾಬರಿ, ಆತಂಕ, ಚಡಪಡಿಕೆ, ಭಯ, ಕೊರತೆ, ನ್ಯೂನತೆ, ಅದು ಇದು ಕಂಪ್ಲೇಂಟು, ಅದೇ ಹೇಳಿದ್ನಲ್ಲ ಅದೆಲ್ಲ ಪದಗಳು ಅದು. ಸೊ ಇದೆಲ್ಲ ಅಪರಿಚಿತ ಆಗಿರೋದ್ರಿಂದ ಕೇಳಿದ್ದೀವಿ ಅಷ್ಟೇ ಎಲ್ಲೋ ಒಂದು ಕಡೆ. ಬಟ್ ಇದನ್ನು ನಾವು ಆಕರ್ಷಿಸಬೇಕು ಅಥವಾ ಆಕರ್ಷಿಸಬಹುದು ಅಥವಾ ಜಾಗೃತ ಮಾಡ್ಕೊಳ್ಬಹುದು ಅನ್ನೋ ವಿಚಾರವನ್ನು ಕೇಳಕ್ಕೆ ನಮ್ಗೆ ಯಾಕೆ ಬೋರಿಂಗ್ ಅನಿಸುತ್ತೆ ಅಂದರೆ ವಿ ಆರ್ ಸ್ಕೇರ್ಡ್ ಆಫ್ ಇಟ್, ವಿ ಆರ್ ಪೆಟ್ರಿಫೈಡ್ ಆಫ್ ಇಟ್, ಯಾಕೆಂದರೆ ಅಷ್ಟು ದೂರ ಹೊರಟೋಗಿರ್ತೀವಿ ನಾವು ಅದರಿಂದ. ಎನಿವೆ, ಇದನ್ನು ನಿಮ್ಮದೇ ಆದ ರೀತಿಯಲ್ಲಿ ದಯವಿಟ್ಟು ಈ ವರ್ಷ ಎಕ್ಸ್ಪ್ಲೋರ್ ಮಾಡುವಂಥ, ಒಂದೊಂದೇ ಪದದ ಮೇಲೆ ಸ್ವಲ್ಪ ಸ್ವಲ್ಪ ದಿನ ಯೋಚನೆ ಮಾಡುವಂಥ, ಯಾವುದು ಹರಿ ಇಲ್ಲ, ನಾವು ಯಾವುದು ರಾಟ್ ರೇಸಲ್ಲಿ ಇಲ್ಲ, ಎಲ್ಲ ಒಂದೇ ಸತಿ ಎಕ್ಸಾಮಲ್ಲಿ ಇಷ್ಟಪ್ಪ ಬುಕ್ ಒಂದೇ ಎಕ್ಸಾಮಲ್ಲಿ ಕೊಡಬೇಕು ಅಂತ ಹೇಳ್ತಾರಲ್ಲ, ಆ ಥರ ಅಂತೂ ಡೆಫಿನೆಟ್ಲಿ ಇದೆಲ್ಲ. ಟೇಕ್ ಯುವರ್ ಓನ್ ಟೈಮ್ ಟು ಎಕ್ಸ್ಪ್ಲೋರ್ ಎವ್ರಿ ಟರ್ಮ್ ದಟ್ ಐವ್ ಎಕ್ಸ್ಪ್ಲೇನ್ಡ್ ಇನ್ ದಿಸ್. ಆ್ಯಂಡ್ ಒಂದು ದೊಡ್ಡ ಫಿಲಾಸಫರ್ ಒಂದು ಕೋಟ್ ಹೇಳ್ತಾರೆ, ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಲ್ಫ್ ಲವ್ ಆ್ಯಂಡ್ ಕೈಂಡ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಟಾರ್ಟಿಂಗ್ ಟು ಬಿ ಎ ಗುಡ್ ಮೆಡಿಟೇಟರ್ ಅಂತ ಹೇಳ್ತಾರೆ. ಎಂಥ ಒಳ್ಳೆ ಮಾತು ಅಂದರೆ, ಸ್ವಯಂ ಪ್ರೀತಿ ಮತ್ತು ಸ್ವಯಂ ಅನುಕಂಪ ನೀವು ಒಂದು ಒಳ್ಳೆ ಧ್ಯಾನ ಮಾಡೋ ವ್ಯಕ್ತಿ ಆಗೋದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್, ಅದಕ್ಕಿಂತ ಮುಂಚೆ ಇದು ಬರಬೇಕು ಅಂತ ಹೇಳ್ತಾರೆ. ಆಗ ಮಾತ್ರ ನಿಮಗೆ ಆ ಧ್ಯಾನ ಅನ್ನೋ ಪ್ರಪಂಚ ಮತ್ತು ಅದರಿಂದ ಆಗೋ ಲಾಭ ಮತ್ತು ಅದ್ಭುತಗಳು ತನ್ನನ್ನು ತಾನು ತೋರಿಸ್ಕೊಳ್ಳೋಕ್ಕೆ ಸಾಧ್ಯ. ರಮಣ ಮಹರ್ಷಿಯವರ ಅತ್ಯಂತ ಸುಂದರವಾದ ವಿಚಾರದಿಂದ ಶುರು ಮಾಡಿದ್ವಿ, ಅವ್ರದ್ದು ಇನ್ನೊಂದು ವಿಚಾರ ನಂಗೆ ಈಗ ನೆನಪಾಗ್ತಾ ಇದೆ, ಅದರಿಂದನೇ ಎಂಡ್ ಮಾಡೋಣ. ಯಾರೋ ಒಬ್ಬರು ಹೀಗೆ ಯುರೋಪಿಂದ ಬಂದವರು, ತುಂಬ ಜನ ಬರೋರಂತೆ ರಮಣ ಮಹರ್ಷಿಗಳನ್ನು ನೋಡೋಕ್ಕೆ. ಓ ಇವರೇನು ಎನ್ಲೈಟನ್ ಆಗಿಬಿಟ್ಟಿದ್ದಾರಾ ನೋಡೋಣ, ಇವ್ರೇನು ಹೇಳ್ಬಿಡ್ತಾರೆ, ಓ ಹಾಗೆ ಹೀಗೆ ಎಲ್ಲರೂ ಹೊಗಳ್ತಾರಲ್ಲ ಅಂತ. ಸೊ ಬಂದಾಗೆಲ್ಲ ಅವ್ರವ್ರ ಪ್ರಶ್ನೆ, ಅವ್ರವ್ರು ಎಷ್ಟು ಮೆಚ್ಯೂರ್ ಆಗಿದ್ದಾರೋ ಅಷ್ಟು ಪ್ರಶ್ನೆಗಳನ್ನು ಕೇಳೋರು. ಸೊ ಒಬ್ಬರು ಕೇಳ್ತಾರೆ, ನನಗೆ ಜ್ಞಾನೋದಯ ಪಡೆಯೋಕ್ಕೆ ಎಷ್ಟು ಸಮಯ ಬೇಕು ಸ್ವಾಮಿಗಳೇ ಅಂತ ಕೇಳ್ತಾರಂತೆ. ಹೌ ಲಾಂಗ್ ವಿಲ್ ಐ ಟೇಕ್ ಟು ಬಿ ಎನ್ಲೈಟನ್ ಅಂತ. ಸೊ ನಿಧಾನವಾಗಿ ಅವ್ರ ಕಡೆ ನೋಡಿ ಆಳವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಆ ಡೀಪ್ ಸೈಲೆನ್ಸಲ್ಲಿ ರಮಣ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ ಗನ್ ಪೌಡರ್ಗೆ ಬೆಂಕಿ ಹತ್ಕೊಳ್ಳೋಕ್ಕೆ ಕೆಲವೇ ಕ್ಷಣಗಳು ಸಾಕು, ಆದರೆ ಇದ್ಲಿಗೆ ಬೆಂಕಿ ಹತ್ತಿಸ್ಬೇಕು ಅಂದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಂತ. ಇದನ್ನು ಓದಿದಾಗ ನನಗನ್ನಿಸ್ತು,
ಹೌದು ಇದ್ಲಿಗೆ ಸ್ವಲ್ಪ ಸಮಯ ತಗೊಳ್ಳುತ್ತೆ, ನಾವೆಲ್ಲ ಸ್ವಲ್ಪ ನೆಂದೋಗಿರೋ ಇದ್ಲುಗಳು ಸ್ವಲ್ಪ ಜಾಸ್ತಿನೇ ಸಮಯ ತಗೊಳ್ಳುತ್ತೆ ಅಂತ. ಆದ್ರಿಂದ ನಾವು ನಮ್ಮನ್ನು ನಾವು ಆ ಜ್ಞಾನ ಅನ್ನೋ ಬಿಸಿಲಿಗೆ ಒಡ್ಡಿಸ್ಕೊಳ್ಬೇಕು, ತನ್ಮೂಲಕ ಒಳಗಡೆ ಇರೋ ಕತ್ಲೆಯನ್ನು ಭೇದಿಸೋ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರ ಸ್ವಯಂ ಪ್ರೀತಿಯ ಅವಶ್ಯಕತೆ ಇದೆ. ಈ ಪದ ಕೇಳೋಕೆ ಎಷ್ಟು ಸುಂದರವಾಗಿದೆಯೋ, ಅದನ್ನು ಅಳವಡಿಸ್ಕೊಂಡ್ರೆ ಸಣ್ಣ ಪ್ರಮಾಣದಲ್ಲಿ ಮಸ್ಟರ್ಡ್ ಸೈಜ್ ಅಷ್ಟೇ ಅಮೋಘವಾದ ಬದಲಾವಣೆಯನ್ನು ನಿಮ್ಮೊಳಗೆ ನಿಮ್ಮ ಹೊರಗೆ ಎಲ್ಲ ಕಡೆ ಮಾಡ್ಬೋದು. ಆ್ಯಂಡ್ ದಟ್ ಬ್ಯೂಟಿಫುಲ್ ಸ್ಮೈಲ್ ದಟ್ ಯು ಕ್ಯಾನ್ ಬ್ರಿಂಗ್ ಆನ್, ನಿಮ್ಮ ಹೃದಯದಲ್ಲಿ ನೀವು ಸ್ಮೈಲ್ ಮಾಡಿದಾಗ ಇಡೀ ವಿಶ್ವದಲ್ಲಿ ಎಲ್ಲವೂ ಸ್ಮೈಲ್ ಮಾಡೋ ರೀತಿಯಲ್ಲಿ ಹೇಗೆ ಕಾಣುತ್ತೆ ಅನ್ನೋ ಆ ಬದಲಾವಣೆಯನ್ನು ಖಂಡಿತವಾಗಿಯೂ ನೋಡಬಹುದು. ಆ್ಯಂಡ್ ಐ ಕ್ಯಾನ್ ವೌಚ್ ಫಾರ್ ಇಟ್. ಎನಿವೇ, ತುಂಬ ಜನ ಏನಿದು ಸ್ವಯಂ ಪ್ರೀತಿ, ಯಾಕೆ ಸ್ವಯಂ ಪ್ರೀತಿ, ನಾವು ಬರ್ಬೋದಾ, ನಾವು ಫಸ್ಟ್ ಟೈಮ್ ಮೆಡಿಟೇಟ್ ಮಾಡ್ತಾ ಇದ್ದೀವಿ, ನಾವು ಆಲ್ರೆಡಿ ನಿಮ್ಮದು ಸುಮಾರು ಕ್ಲಾಸ್ ಅಟೆಂಡ್ ಮಾಡಿದ್ದೀವಿ ಮೇಡಮ್ ಅಂತೆಲ್ಲ ಕೇಳಿದವ್ರಿಗೆ ಈ ಇಷ್ಟು ವಿಚಾರಗಳು ಸ್ವಲ್ಪ ಮಟ್ಟಿಗಾದರೂ ಸಹಾಯ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆಯಿಂದ 10 ದಿನಗಳ ಕಾಲ ಸ್ವಯಂ ಪ್ರೀತಿಯ ಕಾರ್ಯಾಗಾರ ಮತ್ತೆ ಶುರು ಆಗ್ತಾ ಇದೆ ಆನ್ಲೈನಲ್ಲಿ. ಫೆಬ್ರವರಿ 10 ತಾರೀಕಿಂದ 20 ತಾರೀಕವರೆಗೂ ಝೂಮಲ್ಲಿ 7:30 to 8:30 ಸಂಜೆ ಈ ಒಂದು ಕಾರ್ಯಾಗಾರ ಇರುತ್ತೆ. ಸೊ ಬೇಸಿಕ್ಕಾಗಿ ನಾವು ಹೇಗೆ ಹೆಜ್ಜೆ ಹೆಜ್ಜೆಯಾಗಿ ಶುರು ಮಾಡ್ಬೋದು ಈ ಅಮೋಘವಾದ ಪಯಣವನ್ನು ಅನ್ನೋದರಿಂದ ಹಿಡಿದು ಈ ಆಲ್ರೆಡಿ ಬೇರೆ ಬೇರೆ ಧ್ಯಾನಗಳನ್ನು ಕಲಿತವ್ರಿಗೆ ಸುಂದರವಾದ ಬೇರೆ ಬೇರೆ ವಿಚಾರಗಳ ಅನಾವರಣವನ್ನು ಮಾಡೋದ್ರ ಮೂಲಕ ತನ್ಮೂಲಕ ಹೇಗೆ ಸೆಲ್ಫ್ ಕಂಟ್ರೋಲ್ ತಗೊಳ್ಳೋದು, ತನ್ನ ಜೀವನದ ಆ ಒಂದು ಕೀಲಿಕಾಯಿನ ನಾನು ಐಡೆಂಟಿಫೈ ಹೇಗೆ ಮಾಡೋದು, ಆ್ಯಂಡ್ ಹೌ ಡು ಐ ಆಕ್ಸೆಸ್ ದ ರೈಟ್ ಡೋರ್, ಈ ಎಲ್ಲ ವಿಚಾರಗಳನ್ನು ಕಲಿಯೋಣ, ಕಲಿಯುವ ಪ್ರಯತ್ನವನ್ನು ಮಾಡೋಣ, ಜೊತೆಯಲ್ಲಿ ಧ್ಯಾನ ಮಾಡೋಣ. ಆ್ಯಂಡ್ ಯಾವೆಲ್ಲ ವರ್ಕ್ಶಾಪ್ ಮಾಡಿದಿನೋ, ಕೆಲವರು ಎಲ್ಲ ವರ್ಕ್ಶಾಪ್ಸು ಅಟೆಂಡ್ ಮಾಡ್ತಾರೆ, ಒಂಥರ ಸೋಲ್ ಫ್ಯಾಮಿಲಿ ಥರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನಿಮ್ಮ ಪ್ರೀತಿ, ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಮತ್ತು ನಿಮ್ಮ ಬದಲಾವಣೆಗಳನ್ನು ನೀವು ಹಂಚ್ಕೊಳ್ಳೋ ರೀತಿ, ಅದು ಪದಗಳಲ್ಲಿ ವ್ಯಕ್ತಪಡಿಸೋಕ್ಕಾಗಲ್ಲ ನನಗೆ ಗೊತ್ತಿದೆ, ಬಟ್ ನಿಮ್ಮ ಕಣ್ಣಲ್ಲಿ ಬರೋ ಕಾಂತಿ, ಆ ಹೃದಯದಿಂದ ಬರೋ ಮಾತುಗಳು, ಅದನ್ನು ಮೀರಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತರ ಆ ಲವ್ನ್ನು ನಾವು ಖಂಡಿತವಾಗಿಯೂ ಫೀಲ್ ಮಾಡ್ಬೋದು, ಸಾರ್ಥಕ ಅನಿಸುತ್ತೆ. ನನ್ನ ಕಡೆಯಿಂದ ಆ್ಯಂಡ್ ನನ್ನ ಸೋಲ್ ಫ್ಯಾಮಿಲಿ ಎಂಟೈರ್ ಸಮೃದ್ಧಿ ಟೀಮ್ ಅವರು ಏನು ಲೀಡರ್ಸ್ ಥರ ಎಲ್ಲರಿಗೂ ಎಲ್ಲ ಕಾರ್ಯಗಾರದಲ್ಲಿ ಸಹಾಯ ಮಾಡಿದ್ದಾರೆ ಅವರೆಲ್ಲರ ಕಡೆಯಿಂದ ನಿಮ್ಮೆಲ್ರಿಗೂ ಧನ್ಯವಾದಗಳು. ಆ್ಯಂಡ್ ವಿ ವೆಲ್ಕಮ್ ಯು ಫಾರ್ ದಿ ನೆಕ್ಸ್ಟ್ ಅಮೇಝಿಂಗ್ ಜರ್ನಿ ದಟ್ ವಿ ಆರ್ ಗೋನ್ ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಟುಗೆದರ್. ಥ್ಯಾಂಕ್ ಯು ಸೋ ಮಚ್. ನಾಳೆ ಕ್ಲಾಸಲ್ಲಿ ಸಿಗ್ತೀನಿ, ಯಾರೆಲ್ಲ ಎನ್ರೋಲ್ ಮಾಡಿದ್ದೀರಾ. ಆ್ಯಂಡ್ ಮತ್ತೆ ಇನ್ನೊಂದು ವಿಶೇಷವಾದ ಲೈವ್, ಇದು ಪ್ರಕೃತಿಗೆ ಸಂಬಂಧಪಟ್ಟಿರೋದು. ನಾಳೆ ನಾಡಿದ್ರಲ್ಲ ಈ ವಿಚಾರವಾಗಿ ಮಾತಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಎಸ್ಪೆಷಲಿ ಸ್ವಂತ ಮನೆ ಇಟ್ಟಿರೋರು ಈ ಕಂಪ್ಲೇಂಟ್ ಮಾಡ್ತಾರೆ. ಸೊ ಈ ವಿಚಾರವಾಗಿ ಹೇಳಲೇಬೇಕು ಅಂತ ಅನಿಸ್ತು. ಸೊ ನಾಳೆ ವಿಶೇಷವಾಗಿ ಅದ್ರ ಬಗ್ಗೆ ಹಂಚ್ಕೊಳ್ತೀನಿ. ಮತ್ತೆ ಆದಷ್ಟು ಬೇಗ ಸಿಗೋಣ, ಎಲ್ರಿಗೂ ಒಳಿತಾಗಲಿ. ನಮಸ್ಕಾರ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.